ಬಣ್ಣ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಅಂಬರೀಷ್ ಅವ್ರನ್ನ ಕರಿಬೇಕು ಅಂತ ನಿಮಗೊಂದು ಬಂಡ ಧೈರ್ಯ, ಅವ್ರನ್ನೇ ಕರಿಬೇಕಂತ ಯಾಕೆ ಅನ್ನಿಸ್ತು? ಒಪ್ಕೊಂಡ್ರೆ ಅವ್ರು ಬರಲಿಕ್ಕೆ ಕಾರಣ ಇದೆ. ನನಗೆ ಈ ಥರ ಏನಾದರೂ ಒಂದು ಬಣ್ಣ ಶಾಲೆ ನನ್ನ ಕನಸಿಂದು ಶಾಲೆ. ರಮೇಶ್ ಅವ್ರೇನು ಕೇಳ್ತಿದ್ರು, ಬಣ್ಣ ಅಂತ ಹೆಸರಿಡ್ಬೇಕಂತ ಹೇಗೆ ಹೊಳೀತಂತ ಇವತ್ತು ಕೇಳ್ತಾರೆ ರಮೇಶ್ ಅವ್ರಿಂದ. ಎಂಥ ಹೆಸರು ರೀ, ಕಲಾವಿದರನ್ನ ರೆಡಿ ಮಾಡೋದಕ್ಕೆ ಅವರಿಗೆ ಕಲಾವಿದರನ್ನ ಹೊಸದಕ್ಕೆ ಬಣ್ಣ ಬೇಕು, ಆದ ಹೆಸರನ್ನೇ ಬಣ್ಣ ಅಂತ ಇಟ್ಟಿದ್ದೀರಲ್ಲ ಅಂತ. ಅಂಬರೀಷ್ ಅವ್ರನ್ನ ಯಾಕೆ ಕರೆದೆ? ನನಗೆ ಚಿತ್ರರಂಗದಲ್ಲಿ ಈಗ ಕಲಾವಿದರಿಗೆಲ್ಲ ದೊಡ್ಡವರು ಯಾರಿದ್ದಾರೆ, ಲೀಸ್ಟ್ ಹಾಕೊಂಡು ಹೊರಟಾಗ ಅಣ್ಣವರಿಲ್ಲ, ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್ ಇಲ್ಲ, ಇಲ್ಲ ಮತ್ತೆ ಅವರ ಸಮಕಾಲೀನರಾಗಿ ಸೀನಿಯರ್ ಯಾರಿದ್ದಾರೆ? ಮಾನಸಿಕ ಗುರುಗಳು ಅಂದ್ಕೊಂಡು ಶಂಕರನಾಗಿಲ್ಲ, ಶಂಕರನಾಗಿಲ್ಲ, ಅಂಬರೀಷ್ ಅವರಿದ್ದಾರೆ. ನನ್ನ ಸಂಕಲ್ಪ ಯಾವಾಗಲೂ ಸಂಕಲ್ಪ ಅಂದಕ್ಕೆ ನಾನು ನೆನಪಾಯಿತು, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾನು ಭೇಟಿ ಮಾಡ್ತೀನಿ. 93 94 95 ನಾನು ಸಿನಿಮಾ ಎಂಟ್ರಿ, ಅವ್ರು ಮೀಟ್ ಮಾಡಿ 93 94 ಅವ್ರು ನಮಸ್ಕಾರ ಮಾಡಿದೆ, ನಾನು ಚಿತ್ರರಂಗಕ್ಕೆ ಹೋಗಲ್ಲ. ಅವ್ರು ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ, ಎಲ್ಲರ ಸಿಗಲಿ ಕಾಲಿಡ್ಕೊಂಡು ನಂಗೆ ನಮಸ್ಕಾರ ಆಶೀರ್ವಾದ ಕೇಳಬೇಕು ಅಂತ ಅನ್ಕೋತಿರುವ. ಅವ್ರು ಹೋಗು ಅಂದರೆ ಬರ್ತೀನಿ, ಒಂದು ಸಂಕಲ್ಪ ಅವ್ರು ಹೋಗು ಅಂದರೆ ಕಳಿಸ್ಕೊಂಡ್ರೆ ಬರ್ತೀನಿ ಅನ್ನೋ ಒಂದು ಸಂಕಲ್ಪ ಇರೋ ಟೈಮಲ್ಲಿ ಚನ್ನರಾಯಪಟ್ಟಣದಲ್ಲಿ ಮಂಜಣ್ಣವರು, ಓಬೇಗೌಡ್ರ ಫ್ಯಾಮಿಲಿ ಮಂಜಣ್ಣ ಅಂತ ಒಬ್ಬರಿದ್ದಾರೆ, ಅವರೊಂದು ಕಲ್ಯಾಣ ಮಂಟಪ ಕಟ್ತಾರೆ, ಆ ಓಬೇಗೌಡ್ರಿಗೆ ಅವ್ರ ರಿಲೇಷನ್ ಇರ್ತಾರೆ, ಓಪನಿಂಗ್ಗೆ ರಾಜ್ಕುಮಾರ್ ಸರ್ ಅವ್ರನ್ನ ಕರೀತಾರೆ. ನನಗೊಂದು ಮಾಹಿತಿ ಬರುತ್ತೆ, ಚನ್ನರಾಯಪಟ್ಟಣಕ್ಕೆ ರಾಜ್ಕುಮಾರ್ ಅವರು ಬರ್ತಿದ್ದಾರೆ. ಗುಲ್ಲಾಗ್ಬಿಡುತ್ತೆ ಇಡೀ ಚನ್ನರಾಯಪಟ್ಟಣ, ಒಂದು ತಿಂಗಳು ಮುಂಚೆನೇ ಗುಲ್ಲಾಗ್ಬಿಡುತ್ತೆ, ಅಣ್ಣವ್ರು ಬರ್ತಿದ್ದಾರೆ, ಅಣ್ಣವ್ರು ಬರ್ತಿದ್ದಾರೆ. ಯಾಕೆಂದರೆ ಅಣ್ಣವರು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನನಗೆ ಗೊತ್ತು, ಭಾಗ್ಯದ ಬಾಗಿಲು 100 ಡೇಸ್ ಆದಾಗ ಬಂದಿದ್ದರು. ನಾವು ಅವಾಗ 6 ವರ್ಷನೋ 7 ವರ್ಷನೋ ಅವ್ರು ಜೀಪಲ್ಲಿ ಹೋಗ್ತಿದ್ರು, ಒಂದು 100 ಜನ ಇದ್ರೆ ಅಷ್ಟೇ ಸರ್, ಜನ ಇಲ್ಲ. ಅವಾಗ ಆ ಜೀಪಿನಗಡೆ ಓಡೋಗ್ತಾ ಇದ್ದೀವಿ, ಪಕ್ಕದಲ್ಲೇ ಸಾರ್ 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 ಅಂದ್ಕೊಂಡು ಆ ಜೀಪಿನಗಡೆ ಹೋಗ್ತಾ ಇದ್ದೀವಿ. ಭಾಗ್ಯದ ಬಾಗಿಲು 100 ದಿನಕ್ಕೆ ಚನ್ನರಾಯಪಟ್ಟಣಕ್ಕೆ ಬಂದಿದ್ದರು, ಓಪನ್ ಜೀಪು, ಕೋಟೆ ಒಳಗೆಲ್ಲ ಮೆರವಣಿಗೆ. ಆಗ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ನಾನು ನೇರವಾಗಿ ನೋಡಿಲ್ಲ, ಅದೇ ಲಾಸ್ಟ್ ಚಿಕ್ಕ ವಯಸ್ಸು. ನನಗೆ ಹೇಗೆ ಅನ್ನೋ ಬಂದಾಗ ಚನ್ನರಾಯಪಟ್ಟಣಕ್ಕೆ ಅವರು ಬರ್ತಾರೆ, ಕಲ್ಯಾಣ ಉದ್ಗಂಟೆ ಬರ್ತಾರೆ, ನಾನು ಅಲ್ಲೊಂದು ಯೋಜನೆ ಹಾಕೋತೀನಿ ಹೇಗೆ ಮೀಟ್ ಮಾಡೋದು ಅಂತ. ಆವಾಗ ವೇದಿಕೆ ಮೇಲೆ ಎಲ್ಲ ಕೂತಿರ್ತಾರೆ, ಎಲ್ಲ ಕೂತಿದ್ದಾಗ ಹೆಂಗೆ ಹೋಗು ಅಂತೇಳಿ ಒಂದು ಬ್ಯಾಡ್ ಸಂಪಾದಿಸ್ಕೋತೀನಿ, ಯಾರಿಗೂ ಗೊತ್ತಾಗ್ದಂಗೆ ಹಿಂದಿಂದ ನಿಂತ್ಕೊತೀನಿ ವೇದಿಕೆ ಮೇಲೆ, ಹಿಂದ್ಗಡೆ ಸಂದಿಯಿಂದ ನೆಗಿತೀನಿ. ನೆಗೆದುಬಿಟ್ಟು ಈ ಕಡೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಭಾಷಣ ಮಾಡ್ತಿದ್ದಾರೆ, ಲೈನ್ ಪೊಲೀಸ್ ಆಫೀಸರು ಇವರೆಲ್ಲ ಕೂತಿದ್ದಾರೆ, ನಾನು ಇವ್ರನ್ನ ಕ್ರಾಸ್ ಮಾಡ್ಕೊಂಡು ಅಣ್ಣರ ಹತ್ರ ಹೋಗಬೇಕು, ಧೈರ್ಯವಾಗಿ ಹೋಗಿ ನುಗ್ಗೇಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡ್ಬಿಡ್ತೀನಿ. ಇನ್ನೇನು ಪೊಲೀಸ್ ಯಾವನ ಅವನ ಎಳ್ದಾಕರು ಅನ್ನಬೇಕು, ಅಷ್ಟೊತ್ತಿಗೆ ನಮ್ಮೂರು ಎಮ್ ಎಲ್ ಎ ಇದ್ದವರು, ನಮ್ಮೂರು ಕಲಾವಿದ ತುಂಬ ಬಡವರು ಪಾಪ, ಎಷ್ಟು ಮಟ್ಟಕ್ಕೆ ಬಂದೇನೆ ಅಂತ ಅಂದ್ಬಿಡ್ತಾರೆ, ಪೊಲೀಸರೆಲ್ಲ ಸುಮ್ಮನೆ ಬಿಡ್ತಾರೆ. ಆವಾಗ ಅಣ್ಣರ ಹತ್ರ ಮಾತಾಡ್ತೀನಿ, ಅಂಡ್ ಕಣ್ಣೀರೇ ಬಂದ್ಬಿಡುತ್ತೆ ನನಗೆ, ನಾನು ನಿಮ್ಮನ್ನ ನೋಡ್ತೀನಿ ಅಂತಿರಲಿಲ್ಲ, ನಿಮ್ಗೆ ನಮಸ್ಕಾರ ಮಾಡಬೇಕು, ನಾನು ಸಿನಿಮಾ ರಂಗಕ್ಕೆ ಬರಬೇಕು, ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಮಾಡಿದ್ರೆ ಹೋಗ್ತೀನಿ. ಅಯ್ಯೋ ಆಗುತ್ತೆ ಬಾರಪ್ಪ, ದೇವರ ಆಶೀರ್ವಾದ ಇರಬೇಕು ನಿನಗೆ, ಏನೇನು ನಾಟಕ ಮಾಡಿದೀಯಾ ಅಂದರು, ನಮಸ್ಕಾರ ಮಾಡಿದೆ, ಜೀವನ ಸಾರ್ಥಕ ಅನ್ನಿಸ್ತು, ನಾನು ಕಲೆಯಲ್ಲಿ ಗೆಲ್ತೀನಿ, ನಾನು ಅನ್ಕೊಂಡಿದ್ದ ಸಂಕಲ್ಪ ಆಯ್ತು. 93 94 ಆ ಟೈಮ್ 93 94 ಅವತ್ತು ನಾನು ಭೇಟಿ ಮಾಡೋ ಸಂಕಲ್ಪ ಇದೆಯಲ್ಲ, ಆಮೇಲೆ ಅದ್ರದ್ದು ಒಂದು ನನ್ನ ಕಥೆಯನ್ನು ಕೂಡ ಮಾಡಿದ್ದೀನಿ, ಅದನ್ನು ಆಡಿಯೋ, ನಾನು ಹೆಂಗೆ ಮೀಟ್ ಮಾಡಿದೆ ಮೊದಲು ಅಣ್ಣವರಂತ. ನೀವು ದೇವ್ರು ನೋಡ್ಕೊಂಡು ಬರಬೇಕು ಅಂತ ಬಂದ್ರಿ, ನೋಡಿ ದೇವ್ರು ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ರು. ಊರಿಗೆ ಚನ್ನರಾಯಪಟ್ಟಣಕ್ಕೆ? ಅದೇ ನಿಮ್ಮದೇ ಊರಲ್ವಾ ಅದು? ಅಲ್ಲಿಗೆ ಬಂದ್ಬಿಟ್ರು. ನಾನು ಎಲ್ಲಿ ಹುಡ್ಕೋದು, ಹೇಗೆ ಹೋಗೋದು ಆ ದೇವ್ರು ಭೇಟಿ ಮಾಡೋಕ್ಕೆ ಅಂತ? ಊರಿಗೆ ಬಂದ್ಬಿಡೋದ, ಸ್ವಂತ ಊರಿಗೆ. ಇದು ಈ ನನಗೆ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದಂತ ಯಾಕೆ ನೆನಪಾಯ್ತಂದರೆ, ದ ಸೇಮ್ ಅದೇ ಸಂಕಲ್ಪ ಬಣ್ಣ ಪ್ರಾರಂಭ ಮಾಡುವಾಗ ಯಾರು ಹಿರಿಯರಿದ್ದಾರೆ ಅವ್ರ ಕೇಳಿ ಅಂಬರೀಷ್ ಅಣ್ಣ ಉದ್ಘಾಟನೆ ಮಾಡಿ, ದಿಸ್ ಎರಡು ನಿಂದು ಸಂಕಲ್ಪ, ಈ ಥರ ಸಂಕಲ್ಪಗಳು ಮಾಡ್ಕೋತಾ ಇರ್ತೀನಿ, ಹಂಗಾದ್ರೇ ಮಾಡೋದು ಅಂತ. ಅಂಬರೀಷ್ ಅವ್ರನ್ನ ಹೋಗಿ ಮಾತಾಡಿದೆ, ಗೌಡ್ರ ಪಿಕ್ಚರು ಅವ್ರಿಗೆ ಗೊತ್ತಿತ್ತು, ಇವೆಲ್ಲ ಇದ್ರ ಬಗ್ಗೆ ಎಲ್ಲ ಗೊತ್ತಿತ್ತು, ಜೊತೆಲಿ ನೋಡಿದ್ರು, ಒಂದು 30 ದಿನ ಪಾತ್ರ ಮಾಡಿದ್ದು. ಆದರೆ ಎಲ್ಲರೂ ಹೇಳ್ತಿದ್ರು, ಬರಲ್ಲ ರೀ ಅವರು, ಯಾರ್ದೋ 108 ಪ್ರೋಗ್ರಾಮ್ ಇರುತ್ತೆ ನಿಮ್ಮ, ಅದ್ರ ಮಧ್ಯದಲ್ಲಿ ನಿಮ್ಗೆ ಜ್ಞಾಪಿಸ್ಕೊಂಡು ಹೆಂಗೆ ಬರ್ತಾರೆ ಅಂದರು. ನಾನಿಲ್ಲ, ನಂಗೊಂದು ದೇವ್ರದ್ದೊಂದು ಇದು ಬರ್ತಾರೆ 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 ಬರ್ತಾರೆ, ಒಂದು ಪಾಸಿಟಿವ್ ಥಿಂಕಿಂಗ್. ಬಣ್ಣ ಓಪನ್ನು ಮಾರ್ಚ್ 2011 ಮಾರ್ಚ್ 23 ಏಪ್ರಿಲ್ 21 23 ಏನು ಓಪನ್ನು, ದೊಡ್ಡದು ಕಟೌಟ್ ನಿಲ್ಲಿಸಿದ್ದೀವಿ, 5:30 ಓಪನ್ನು, 7 ಗಂಟೆ ಆದರೂ ಬಂದಿಲ್ಲ. ಬಣ್ಣ ಮುಂದೆಲ್ಲ ಜನ ನಗಾಡ್ತಿದ್ದಾರೆ, ಬರಲ್ಲ ಅಂತ ಹೇಳಿದ್ವಿ. ಅಂಬರೀಷ್ ಅವ್ರ ಜೊತೆ ಬೇರೆಯವರು ಯಾರು ಅತಿಥಿಗಳಿದ್ದರು? ಯಾರೂ ಇಲ್ಲ, ಆರ್ ಅಶೋಕ್ ಅವ್ರು ಹಾಕಿದ್ದೆ, ಅವ್ರು ಏರ್ಪೋರ್ಟಿಂದ ಬರೋದು ಲೇಟ್ ಆಗೋಯ್ತು, ಫೋನೇ ಮಾಡ್ಬಿಟ್ರು, ಇನ್ನು ಏರ್ಪೋರ್ಟಲ್ಲೇ ಇದ್ದೀನಿ ಕಡೆ, ಯಾಕೋಟೆ ಬರೋಕ್ಕಾಗಲ್ಲ.
ಅವರಿಬ್ಬರನ್ನೇ ಅನ್ಕೊಂಡಿದ್ದೀನಿ ನಾನು. ಯಾಕೆ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದರು, ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಾಗಿದ್ದರು, ಇವರು ಕಲಾಪ್ರತಿನಿಧಿ ಕಲಾಪ್ರತಿನಿಧಿ ಇಬ್ಬರು ಹಾಕಿದ್ದೆ. ನನಗೆ ಏನಪ್ಪ ಮಾಡೋದು, ನನ್ನ ಮಗನಿಗೆ ಹೇಳಿದೆ ತಗೋ ಕಾರು ಅಂಬರೀಷಣ್ಣ ಮನೆಗೆ. ಕಾರ್ ತಗೊಂಡೆ ನಾನು, ತಗೊಂಡ ಒಳಗಡೆ ಹೋದೆ, ಅಲ್ಲಿ ಯಾರೋ ಇದ್ದರು ಮಲಗಿದ್ದಾರೆ ಅವರು, ಒಂದು ಚೂರಿ ಎಫ್ ಸಿ ಸರ್ ಎಫ್ ಸಿ ಏನು ಈ ಸುಮಲತಾ ಮೇಡಮ್ ಇದೆಲ್ಲ ಅವರ ಅಕ್ಕ ಅವರೇ ಅಂದರು, ಎಫ್ ಸಿ ಮೇಡಮ್ ಅಂಗಡಿ ಒಪ್ಪಲು ಅಯ್ಯೋ ಬೈತಾರೆ ಎಫ್ಸ್ ಅಲ್ಲ ಅಂದರು. ಪ್ರಯತ್ನ ಮಾಡಿ ಮೇಡಮ್ ಪ್ಲೀಸ್ ಇರಿ ನೋಡ್ತೀನಿ ಹೋದರು. ಆಮೇಲೆ ಅವ್ರು ಎದ್ದು ಬಂದು ಹೊರಗಡೆ ಮೇಲೆ ನಿಂತ್ಕೊಂಡು ಸಿಗರೆಟ್ ನಿಂತಿದ್ರು, ಬನ್ನಿ ಅಂದರು. ಹಿಂಗೆ ನೋಡಿದೆ, ಮೇಲೆ ನಿಂತ್ಕೊಂಡು ಹಿಂಗೆ ನೋಡಿ, ನಾವು ಏನು ಮಾತಾಡ್ತಾ ಇಲ್ಲ, ಹಿಂಗೆ ಒಗ್ಗೆ ಬಿಡ್ತಾ ಇದೆ. ಎಲ್ಲಣ್ಣ ಸೂಪರ್, ಯಾಕಣ ಜನ ಕಾಯ್ತವ್ರಣ್ಣ ಅಲ್ಲಿ ಸೂಪರ್ ಏನು ಅಂದರು. ಇವತ್ತು ಬಣ್ಣ ಓಪನ್ ಅಲ್ವಣ್ಣ ಸ್ಕೂಲು ಬಣ್ಣ ಬಣ್ಣ, ನಾನು ಹಿಂಗೆ ಮಾತಾಡ್ತಿದ್ದಾರೆ ಅವ್ರ ಹತ್ರ. ಆತ್ಮೀಯತೆ ಆತ್ಮೀಯತೆ ಸಲಿಗೆ ಓಪನ್ ಅಲ್ವೇನಣ್ಣ ಸ್ಕೂಲ್ ಇವತ್ತು, ನೀವು ಬರದೆ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ ನಾನು. ಓಕೆ ಲವ್ ಅಲ್ಲೇ ಬಂದ್ನಲ್ಲ ಐದೂವರೆಯಲ್ಲಿ ವಿಜಯನಗರ ಮಠದಿಂದ ಅಲ್ಲೇ ಹೋದ್ನಲ್ಲ, ನನ್ನ ಅಕ್ಕಪಕ್ಕ ಇದು ಯಾವ ಬಡ್ಡಿ ಮಕ್ಕಳಿಗೆ ಹಾಪಿಸ್ತಿಲ್ಲ, ನಾನು ಬಂದು ಮಲ್ಕಂಡೆ ಅಂದರು. ಅಣ್ಣ ನೀವು ಬಂದರೆ ಓಪನ್ ಮಾಡ್ತೀನಿ, ಭಾಳ ಬೇಜಾರಾಗುತ್ತೆ ಅಂದೆ. ಎಷ್ಟೊತ್ತಿಗೆ ನೀವು ಎಷ್ಟೊತ್ತಿಗೆ ಬಂದರೆ ಅಷ್ಟೊತ್ತಿಗೆ ಬರ್ತೀನಿ ಹೋಗಿ ಅಂದರು. ಅಂದರೆ ಆವಾಗ ಸ್ನಾನಕ್ಕೆ ಹೋಗ್ಬೇಕು ಅವರು, ಮತ್ತೆ ರೆಡಿ ಮಾಡ್ಕೊಂಡ್ಬರ್ಬೇಕು ಆ ಥರ. ನಾನಲ್ಲಿ ಒಬ್ಬ ಜೊತೇಲಿ ಒಬ್ಬ ಸ್ನೇಹಿತರು ಬಂದಿದ್ದರು, ನಮ್ಮ ಕನ್ನಡ ವಿಸತಿ ರಂಗಣ್ಣ ಅಂತ, ಸರ್ ಇಲ್ಲಿ ಇರಿ ಸರ್. ಅವರು ಬಂದು ಬಂದಾಗೆಲ್ಲ ಮೆಸೇಜ್ ಕೊಡ್ತಾಯಿರಿ, ಕೆಳಗಿಳಿದಂಗೆ ಕಾರ್ ಕೂತ್ಕೊಂಡಾಗ ಮೆಸೇಜ್ ಕೊಡಿ, ಅವ್ರ ಕಾರಿಂದನೇ ಬನ್ನಿ ನೀವು ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಅವತ್ತು ಸಂಡೇ ನೀವು ನಂಬಲ್ಲ, ಡ್ರೈವರ್ ಇಲ್ಲ, ಮಳೆ ಹನಿ ಬೀಳ್ತಾ ಇದೆ, ಅವರೇ ಡ್ರೈವ್ ಮಾಡಿಕೊಂಡು ಕಾರ್ ತೊಗೊಂಡು ಬಂದರು ಸರ್ ಬಣ್ಣಗೆ. ಏಳುವರೆಗೆ ಬಂದರು, ಸೀದಾ ಒಳಗಡೆ ಬಂದರು. ಬಂದ್ಬಿಟ್ಟು ಜೋಬಿಂದ 5,000 ರೂಪಾಯಿ ತೆಗೆದು ಮಂಗಳಕ್ಕೆ ತಟ್ಟೆಗೆ ಹಾಕಿ, ನಮ್ಮ ಮಿಸಸ್ಗೆ ನನಗೆ ಬಾಯಿಗೆ ಸ್ವೀಟ್ ತಿನ್ನಿಸಿ ಚೆನ್ನಾಗಾಗುತ್ತೆ ಹೋಗ. ಅಲ್ಲಿ ಅವ್ರ ಜೊತೆ ಬಂದಿದ್ದಾರೆ ಹೇಳಿದ್ರು, ಸರ್ ಇವತ್ತು ಒಂದು ದೊಡ್ಡದು ಕ್ಲಬ್ಬು ಪಬ್ಬು ಓಪನ್ನು ಸರ್, ಹೋಗಿಲ್ಲ ಅಲ್ಲಿ ಹೋಗಿಲ್ಲ ಸರ್, ಇಲ್ಲಿ ಬಂದರು ಸರ್ ಅವರು ಅಂತ ನನಗೆ ಹೇಳಿದ್ರು. ಅಂದರೆ ಅವತ್ತೇ ಗೊತ್ತಾಗಿದ್ದು ಸಂಬಂಧಕ್ಕೆ ಬೆಲೆ ಕೊಡ, ಇಲ್ಲ ಸಂಬಂಧಕ್ಕೆ ಬೆಲೆ ಅಲ್ಲ, ಕಲೆಗೆ. ಕೆಲವು ವ್ಯಕ್ತಿಗಳು ಯಾಕೆ ತುಂಬ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅಂತ, ಸಣ್ಣ ಸಣ್ಣದನ್ನೂ ಗಮನಿಸಿ ಸಣ್ಣ ಸಣ್ಣದಕ್ಕೂ ಮಾನ್ಯತೆ ಕೊಟ್ಕೊಂಡು ಹೋಗತಕ್ಕಂಥ ವ್ಯಕ್ತಿಗಳು ದೊಡ್ಡ ಸ್ಥಾನಕ್ಕೆ ಹೋಗುತ್ತಾರೆ. ನಿಮ್ಮದು ಸ್ಟೇಟ್ಮೆಂಟ್ ಚೆನ್ನಾಗಿದೆ. ಇದು ರಾಜ್ಕುಮಾರ್ ಅವತ್ತು ನಾನು ವೇದಿಕೆ ಮೇಲೆ ಹೋದಾಗ ಬೈದು ಕಳಿಸ್ಬೋದಿತ್ತು ಸರ್, ಇಲ್ಲಿಗೆ ಯಾರಕ್ಕಪ್ಪ ಬರಕ್ಕೆ ಹೋಗಿ, ಯಾರಪ್ಪ ನೀನು ಯಾಕೆ ಬರಕ್ಕೆ, ಏನು ಮಾಡ್ತಾ ಇದ್ದೀರಿ ಪೊಲೀಸ್ ಅಂತ ಅನ್ಬೋದಲ್ಲ, ಹಕ್ಕಿದೆ ಅವ್ರಿಗೆ. ನಿಜ. ಏನಂದ್ರೆ ಅವರು, ಯಾರಪ್ಪ ನೀನು, ಏನಬೇಕಾಯಿತು ತಾನೇ, ಯಾಕೆ ರಾಜ್ಕುಮಾರ್ ಆದರು, 23,000 ಜನ ನೋಡ್ತಾ ಇದ್ದಾರೆ, ಅವ್ರ ಮುಂದೆ ಬೈಬೋದು ಅವರು, ಯಾರು ನೀ ಹಿಂಗೆಲ್ಲ ಬಿಟ್ಟಿದ್ದು ಅಂದರೆ ಪೊಲೀಸರು ಕಾಯ್ತಾ ಇದ್ರು ಅವ್ರಂಗೆ ಅನ್ನೋದನ್ನೇ ಕೇಳಿದಾಗತ್ತಾನೆ. ಅಣ್ಣವರೇ ಮಾತಾಡ್ಸೋಕೆ ಶುರು ಮಾಡಿದ ತಾನೇ ಪೊಲೀಸರು ಸುಮ್ಮನಾಗಿದ್ದು. ಹೌದು ಅಲ್ವಾ? ಇಲ್ಲ ಅಂಬರೀಷ್ ಅವರು ಬಂದ್ರಲ್ಲ ಅಂದರೆ ಏನೋ ಮನುಷ್ಯ ಕನ್ಸಿಟ್ಕೊಂಡು ಸ್ಕೂಲ್ ಮಾಡ್ತಾ ಇದ್ದಾನೆ, ನನ್ನ ಜೊತೆ ನಡೆಸಿದ್ದಾನೆ, ನೋಡೋಕೆ ಅವನಲ್ಲಿ ಏನೋ ಒಂದು ಸ್ವಲ್ಪ ಅವನಲ್ಲಿ ಏನೋ ಒಂದು ಕಿಚ್ಚು ಏನೋ ಕಾಣ್ತಾ ಇದೆ, ಪ್ರೋತ್ಸಾಹ ಕೊಡೋಣ ಅಂತ ಬಂದರು. ಅದಕ್ಕೆ ಅಂಬರೀಷ್ ದೊಡ್ಡವರು, ಅದಕ್ಕೆ ಅವ್ರನ್ನ ದಾನಶೂರ ಕಾರಣ ಅಂತಾರೆ. ಇದು ನೋಡೋಕ್ಕೆ ಚಿಕ್ಕ ಪಾಯಿಂಟು, ಒಬ್ಬ ಮಹಾತ್ಮ ಗಾಂಧೀಜಿ ಆಗ್ಬೋದು, ಅಬ್ದುಲ್ ಕಲಾಂ ಅವರು ಆಗ್ಬೋದು, ಯಾರೇ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಸಣ್ಣ ಸಣ್ಣದನ್ನು ಉದಾಸೀನ ಮಾಡಿರುವುದಿಲ್ಲ ಅಷ್ಟೇ. ಇಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್. ಸರಳತೆ ಒಂದು ಕಡೆ, ಸರಳತೆ ದೊಡ್ಡತನ ಒಂದು ಕಡೆ, ಸಣ್ಣ ಸಣ್ಣದ ಬಗ್ಗೆನೂ ಗಮನ ಕೊಡ್ತಾ ಬರೋದು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಅಂಬರೀಷ್ ಅವರು ಬಂದು ಉದ್ಘಾಟನೆ ಮಾಡಿದಂಥ ಶಾಲೆ ನಿರಾತಂಕವಾಗಿ 11 ವರ್ಷ ಹೋಗುತ್ತೆ. ಇದರ ನಡುವೆ ಯಾಕೆ ಬಣ್ಣ ಬಾನಾಡಿ ನಿರ್ದೇಶನ ನಾನು ಚಿತ್ರ ಮಾಡಿದ್ದು, ಯಾಕೆ ಲಿಂಕ್ ಅಂತ ಹೇಳ್ತಾ ಇದ್ದೀನಿ, ಸಿನಿಮಾ ನಿರ್ದೇಶಕನಾದೆ, ಆ ಬಣ್ಣದ ಸಂಬಂಧಪಟ್ಟಂಥ ಮುದ್ರಣಗಳನ್ನು ಮಾಡಿಸೋದಕ್ಕೊಂದು ಪ್ರೆಸ್ಗೆ ಹೋಗ್ತಾ ಇರ್ತೀನಿ. ಧೃತಿ ಎಂಟರ್ಪ್ರೈಸಸ್ ಕತ್ರಗುಪ್ಪೆ ನಾಗರಾಜ ಅಂತ ಅವರು, ಅವ್ರ ಹತ್ರ ಹೀಗೆ ಮಾತಾಡ್ತಾ 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 ಸಿನಿಮಾ ಅಂದಾಗ, ಒಂದು ಸಿನಿಮಾ ಮಾಡಿ ಅಂತ ನಾನು ಸುಮ್ಮನೆ ತಮಾಷೆ ಹೇಳಿದಾಗೆ, ಅವರು ಮಾಡೋಣ ಬಿಡಿ ಅಂತ ಅವ್ರು ತಮಾಷೆ ಹೇಳ್ದಂಗೆ, ನಾನು ಸೀರಿಯಸ್ ತೊಗೊಂಡ್ರಲ್ಲ, ಎರಡನೇ ಸರಿ ಹೇಳ್ತಾರೆ ಏನು ಸಿನಿಮಾ ಅಂದರೆ ಸುಮ್ಮನೆ ಆಗ್ಬಿಟ್ರಿ ಅಂತಾರೆ, ಓ ಮತ್ತೆ ಫೋರ್ಸ್ ಮಾಡ್ತಿದಾರಲ್ಲ ಅಂತ ಅಲ್ಲಿ ಹುಟ್ಟಿದ್ದೆ ಒಂದು ಮಕ್ಕಳ ಚಿತ್ರ ಬಾನಾಡಿ. ಅವ್ರು ಹೀರೋ ಹೀರೋಯಿನ್ ಬೇಡ ಸರ್, ಏನೋ ಡಿಫ್ರೆಂಟಾಗಿ ಏನು ಮಾಡೋಣ ಅಂದಾಗ ಮಕ್ಕಳ ಚಿತ್ರ ಬಾನಾಡಿ. ನಾನೇ ತುಂಬ ಹಿಂದೆ 99ರಲ್ಲಿ ಒಂದು ತನು ಮನ್ನ ಕನ್ನಡ ಉಸಿರು ಅಂತ ಒಂದು ನಾಟಕ ಬರೆದಿದ್ದೆ ಮಕ್ಕಳದು, ನಮ್ಮ ಭಾಷೆ ಮತ್ತು ಕನ್ನಡ ಶಾಲೆಗಳ ಬಗ್ಗೆ, ಅದನ್ನು ಬದಲಾವಣೆ ಮಾಡಿ ಕಥೆಗೆ ಚಿತ್ರಕಥೆಗೆ ಬದಲಾವಣೆ ಮಾಡಿ 2013ರಲ್ಲಿ ಶೂಟಿಂಗ್ ಆದಂಥ ಚಿತ್ರವೇ ಬಾನಾಡಿ.
ಏನು ಸಿನಿಮಾ ಮಾಡಬೇಕಂತ ಮಾಡಿದ್ದ ಅದು ಅಥವಾ ಒಂದು ರೆಕಾರ್ಡ್ ಇರಲಿ ಅಂತ ಸಂಕಲ್ಪ ಸಂಕಲ್ಪ ಅಥವಾ ಏನೋ ಒಂದು ಆ ಮೂಲಕ ಏನೋ ಹೇಳಬೇಕಾಗಿದೆಯಾ ಸಮಾಜಕ್ಕೆ ನನಗೆ ಶಂಕರ್ ನಾಗ್ ಅವ್ರ ನಿರ್ದೇಶನ ಇಷ್ಟ ಆಗ್ತಿತ್ತಲ್ಲ ಶಂಕರ್ ನಾಗ್ ಅವ್ರ ಥರ ನಾನು ಡೈರೆಕ್ಟರ್ ಡೈರೆಕ್ಷನ್ ಮಾಡಬೇಕಂದು ಇದು ಸಂಕಲ್ಪವೇ ನಿಮ್ಗೆ ಸಂಕಲ್ಪಗಳು ಹೇಳ್ಕೊ ಬರ್ತಾ ಇದ್ದೀನಿ ಸಾಲಾಗಿ ನೆನಪಿದೆಯಾ ಇದೊಂದು ಸಂಕಲ್ಪ ನಾನೊಂದು ಚಿತ್ರ ನಿರ್ದೇಶನ ಮಾಡಬೇಕು ಪುಟ್ಟಣ್ಣವರು ನಾನು ತುಂಬ ಅಭಿಮಾನಿ ಪುಟ್ಟಣ್ಣವರಿಗೆ ಶಂಕರ್ ನಾಗ್ ಅವ್ರಿಗೆ ಅಭಿಮಾನಿ ಪುಟ್ಟಣ್ಣವರು ಪ್ರಥಮ ಚಿತ್ರಕ್ಕೆ ಬೆಳ್ಳಿ ಮೋಡಕ್ಕೆ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ ಶಂಕರ್ ನಾಗ್ ಅವರು ಮಿಂಚಿನ ಓಟಕ್ಕೆ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ ಅವರಿಬ್ಬರು ನಮಗೆ ಆರಾಧ್ಯ ದೈವ ಆದ್ದರಿಂದ ನಾನು ಒಂದು ಚಿತ್ರ ನಿರ್ದೇಶಿಸಿ ನಾನು ಪ್ರಥಮ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ತಗೋಬೇಕು ದಿಸ್ ಒಂದು ಸಂಕಲ್ಪ ಅದಾಗಬೇಕಷ್ಟೇ ಆಗ ಅವರು ಬಿಡಲ್ಲ ನಿರ್ದೇಶನ ಮುಖ್ಯ ಅಲ್ಲ ಪ್ರಥಮ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಇಂಪಾರ್ಟೆಂಟ್ ಬರುತ್ತಂತೆ ಏನು ಗ್ಯಾರಂಟಿ ಇತ್ತು ಪಾಸಿಟಿವ್ ಥಿಂಕಿಂಗ್ ನಮ್ಮ ಶಾಲೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಶಂಕರ್ ನಾಗ್ ಅವ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ ವ್ಯಕ್ತಿ ಚಿತ್ರ ಸ್ಟೂಡೆಂಟ್ಗೆ ಅದು ಮೂರಕ್ಕೆ ನಾನು ಡೈರೆಕ್ಟ್ ಮಾಡಿದ್ದು 12ರಿಂದಲೇ ಹೇಳ್ತಾ ಇದ್ದೆ ಅವ್ರಿಗೆ ಪುಟ್ಟಣ್ಣ ಕಣಗಾಲ್ ಅವ್ರ ಪ್ರಥಮ ಚಿತ್ರ ಬೆಳ್ಳಿಮೋಡಗೆ ರಾಜ್ಯ ಪ್ರಶಸ್ತಿ ಶಂಕರ್ ನಾಗ್ ಅವ್ರ ಮಿಂಚಿನ ಓಟ ರಾಜ್ಯ ಪ್ರಶಸ್ತಿ ನಾನು ಮುಂದೆ ಒಂದು ಚಿತ್ರ ನಿರ್ದೇಶನ ಮಾಡ್ತಾ ಇದ್ದೀನಿ ನಾನು ಮೊದಲನೇ ಚಿತ್ರಕ್ಕೂ ರಾಜ್ಯ ಪ್ರಶಸ್ತಿ ತಗೋಬೇಕು ಅನ್ನೋದು ನನ್ನ ಗುರಿ ಹುಡುಗರು ಚಪಾಳೆ ಹೊಡೆದಿದ್ರು ಇನ್ನೂ ಡೈರೆಕ್ಷನ್ ಆಗಿಲ್ಲ ಆವಾಗ 2013ರಲ್ಲಿ ಶೂಟಿಂಗ್ ಮಾಡ್ತೀನಿ ಬಹಳ ಕಷ್ಟಪಟ್ಟು ಶಂಕರ್ ನಾಗ್ ಅವರ ಫೋಟೋನ ನನ್ನ ರೂಮಲ್ಲಿ ಇಟ್ಕೊಂಡು ಕತೆ ಮಾಡ್ತೀನಿ ಓಹ್ ಅವ್ರ ಫೋಟೋ ಇಟ್ಕೊಂಡು ಚಿತ್ರಕತೆ ಮಾಡ್ತೀನಿ ಇನ್ನೇನು ಚಿತ್ರೀಕರಣ ಒಂದು ವಾರ ಇದೆ ಅನ್ನುವಾಗ ಶಂಕರ್ ನಾಗ್ ಅವ್ರ ಕನಸಿಗೆ ಬರ್ತಾರೆ ಅಲ್ಲಿವರೆಗೂ ಬಂದಿಲ್ಲ ಆಮೇಲೂ ಬಂದಿಲ್ಲ ಅವತ್ತೊಂದೇ ದಿನ ಬಂದಿರೋದು ಆ ದಿನಾಂಕ ಎಲ್ಲ ಡೈರಿಲಿ ಬರೆದಿಡ್ತೀನಿ ಬೆಳಗಿನ ಜಾವ ಕನಸಿಗೆ ಬಂದಾಗ ಅವ್ರನ್ನ ಕೇಳ್ತೀನಿ ಸರ್ ನಿಮ್ಮ ಹತ್ರ ಕೆಲಸ ಕಲಿಬೇಕು ಅಂತಿದ್ದೆ ಕಲೀಲಿಲ್ಲ ಈಗ ಡೈರೆಕ್ಷನ್ಗೆ ಹೊರಟ್ಬಿಟ್ಟಿದ್ದೀನಿ ಮಾಡ್ಬೋದಾ ಸರ್ ಅಂತೀನಿ ಆ ಸಾಲಗಳು ಇನ್ನೂ ನೆನಪಿದೆ ಖಂಡಿತ ಮಾಡ್ತೀನಿ ಮಾಡೋಗ್ರಿ ಬಾನಾಡಿ ಪ್ರಶಸ್ತಿ ಬಂದಿದೆ ಯಾಕೆ ಬಾನಾಡಿ ಪ್ರಶಸ್ತಿ ಬಂದಿದ್ದು ನಮ್ಮ ನೆಲದ ಕತೆ ಹೇಳಿದ್ದೀನಿ ನಮ್ಮ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ಆಡು ಭಾಷೆ ಸರ್ಕಾರಿ ಶಾಲೆ ಆಮೇಲೆ ನಾನು ಹೇಗೆ ಬೆಳೆದು ಬಂದೆ ನಿಮ್ಮ ಕತೆ ಹೇಳ್ಕೊಂಡು ಬರ್ತಾ ಇದ್ದೀನಲ್ಲ ಹೀರೋನ ಹಂಗೆ ಸೃಷ್ಟಿ ಮಾಡಿದ್ದೀನಲ್ಲಿ ಹೀರೋ ಪಾತ್ರವನ್ನು ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೀರೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ದೀನಿ ಆ ಒಂದು ಕೊಟ್ಟಿಗೆ ದನ ಆ ಪರಿಸರ ಹಳ್ಳಿ ಆ ಬೆಳವಣಿಗೆ ಯಾಕೆ ನಾನು ಚಿಕ್ಕ ವಯಸ್ಸಲ್ಲಿ ನಮಗೊಂಚೂರು ಬೇಸಿಗೆ ರಜಾ ದಸರಾ ರಜಾ ಬಂತು ಅಂತಂದರೆ ನಾನು ಹಳ್ಳಿಗೆ ಹೋಗ್ಬಿಡ್ತಾ ಇದ್ದೆ 2 ತಿಂಗಳು ನಾನು ಹಳ್ಳಿಯಲ್ಲೇ ಇರ್ತಾ ಇದ್ದಿದ್ದು ದನ ಮೀಸಕ್ಕೆ ಹೋಗ್ತಿದ್ದೆ ನನಗಿಷ್ಟ ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಿದ್ದೆ ಸೊ ಆ ಒಂದು ಆ ಬೆಳವಣಿಗೆ ಇತ್ತಲ್ಲ ಆ ಕಂಪು ಅದನ್ನು ಆ ಕ್ಯಾರೆಕ್ಟರ್ ತುಂಬಿದೆ ನಾನು ಪ್ರಶಸ್ತಿ ಬರಬೇಕಾದ್ರೆ ನಿಮ್ಮ ಡೈರೆಕ್ಷನ್ ಜೊತೆ ನಿಮ್ಮ ಕತೆ ಜೊತೆ ಬೇರೆ ವಿಭಾಗಗಳಲ್ಲೂ ಸ್ವಲ್ಪ ಕೆಲಸಗಳು ಚೆನ್ನಾಗಿ ಆಗಬೇಕಾಗಿತ್ತ ಆಯ್ತಾ ಚೆನ್ನಾಗಿ ಕ್ಯಾಮರಾ ವರ್ಕು ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಾದರೆ ಪ್ರಶಸ್ತಿ ಬರೋದು ಸಭಾಕುಮಾರ್ ಕ್ಯಾಮ್ರಾ ವರ್ಕ್ ಮಾಡಿದರು ಅದ್ಭುತವಾಗಿ ಮಾಡಿದರು ನಮ್ಮ ಮೋಹನ್ ಅವರು ಇದರಲ್ಲಿ ಪರಿಚಯ ಆದರು ನನಗೆ ಜಂಕಾರ್ ಆಡಿಯೋದಲ್ಲಿ ಪರಿಚಯ ಇದ್ರು ಎಡಿಟರ್ ಮೋಹನ್ ಎಲ್ಲ ನಮ್ಮ ಪರಿಚಯದವ್ರನ್ನ ಮೋಹನ್ ಕಾಮಾಕ್ಷಿ ಮೋಹನ್ ಕಾಮಾಕ್ಷಿ ಅವರು ಎಡಿಟ್ ಮಾಡಿದ್ರು ಅದ್ಭುತವಾಗಿ ಅದನ್ನು ಸಂಕಲನ ಮಾಡಿದ್ರು ಅದೇನು ಅವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದು ಏ ಆಯ್ಕೆ ಅಂತೇನಿಲ್ಲ ಅಲ್ಲಿ ಜೊತೆಯಲ್ಲಿ ನಾವು ಅಲ್ಲಿ ಸಿಡಿಗಳೆಲ್ಲ ಮಾಡುವಾಗ ಎಡಿಟ್ ಮಾಡ್ತಿದ್ರಲ್ಲ ಚೆನ್ನಾಗಿ ಮಾಡ್ತಾರೆ ಕೆಲಸ ನೋಡ್ತಿದ್ವಲ್ಲ ರೈಟ್ ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋಕ್ಕಿಂತ ಆತ್ಮೀಯತೆ ಆತ್ಮೀಯತೆಯಿಂದ ಮಾಡ್ತಾರೆ ನಮ್ಮ ಕೆಲಸನ ಅಂತ ಓಕೆ ರೈಟ್ ಸೊ ಈಗ ಸುಮ್ಮನೆ ಪರಿಚಯ ಅಂತ ಮುಲಾಜಲ್ಲ ಅವ್ರ ಕೆಲಸದ ಬಗ್ಗೆನೂ ಗೊತ್ತಿತ್ತಲ್ಲ ಮೋಹನ್ ಕಾಮಾಕ್ಷಿ ಅದ್ಭುತವಾಗಿ ಎಡಿಟ್ ಮಾಡ್ತಾರೆ ಸಭಾಕುಮಾರ್ ಅದ್ಭುತವಾದ ಕ್ಯಾಮ್ರಾ ಕೆಲಸ ಮಾಡ್ತಾರೆ ಕಾರ್ತಿಕ್ ಶರ್ಮಾ ಅಂತೇಳಿ ನನ್ನ ಜೊತೆ ನಟಿಸ್ತಾ ಇದ್ದ ಚಿಕ್ಕ ವಯಸ್ಸಿಂದನೂ ನನ್ನ ಮಗನ ಪಾತ್ರ ಎಲ್ಲ ಮಾಡಿದ್ದ ಮಂಗಳಗೌರಿ ಮದುವೆಗೆ ಅವನು ಮ್ಯೂಸಿಕ್ ಮಾಡಿದ್ದು ನೋಡಿದ್ದೆ ನಾನು ಸೀರಿಯಲ್ಲು ಏನು ಈ ಹೈ ಪಿಕ್ಚರ್ ಆಡಿದ್ದಾನೆ ಮನುಷ್ಯ ಅವನ ಕೈಯಲ್ಲಿ ಮ್ಯೂಸಿಕ್ ಮಾಡ್ಸೋಣ ಅಂತ ಅವನು ಯಾವುದು ಸಿನಿಮಾಗೆ ಮ್ಯೂಸಿಕ್ ಮಾಡಿರಲಿಲ್ಲ ಇದೇ ಫಸ್ಟು ಓಹೋ ಕಾರ್ತಿಕ್ ಶರ್ಮಾಗೆ ಮ್ಯೂಸಿಕ್ ಕೊಟ್ಟೆ ಅವನು ಅದ್ಭುತವಾಗಿ ಕೆಲಸ ಮಾಡಿದ ಆಮೇಲೆ MN ವ್ಯಾಸರಾವ್ ಹಾಡು ಬರೆದ್ರು ದತ್ತಣ್ಣ ಅದ್ಭುತವಾಗಿ ಅಭಿನಯಿಸಿ ಕೋಆಪರೇಷನ್ ಕೊಟ್ಟರು ನಮ್ಮ ಗುರುಗಳು ನಾಗಾಭರಣ ಅವರು ಬಂದು ಅಭಿನಯಿಸಿದ್ರು ಭರ್ಗೋ ರಾಮಚಂದ್ರಪ್ಪನವರು ಅಭಿನಯಿಸಿದ್ರು ರಾಜೇಶ್ ನಟರಂಗ ಅಭಿನಯಿಸಿದ್ರು ಅಭಿನಯ ನಮ್ಮ ಬ್ಯಾಂಕ್ ಜನಾರ್ದನ್ನು ಶೃಂಗೇರಿ ರಾಮಣ್ಣ ಆ ಹುಡುಗ ಪ್ರಫುಲ್ ಕುಮಾರು ನಮ್ಮ ಮಿಮಿಕ್ರಿ ಗೋಪಿ ವೆಂಕಟಾಚಲ ನನ್ನ ಮಗ ಯಶವಂತ್ ಕೋಟೆ ಇಂಥರ ಟೀಮ್ ಭಾಳ ಅದ್ಭುತವಾಗಿತ್ತದು ಇಷ್ಟು ಕಟ್ತೀವಿ ಅಂತ ಅಂದ್ಕೊಂಡಿದ್ದೀರಾ ಸಿನಿಮಾ ಮಾಡೋ ಪ್ರಾರಂಭ ಮುಹೂರ್ತ ಮಾಡೋದಾಗ ಗೊತ್ತಿಲ್ಲ ಸ್ಕ್ರಿಪ್ಟಲ್ಲಿ ಇಲ್ಲ ಸ್ಕ್ರಿಪ್ಟಲ್ಲಿ ಇತ್ತು ಸ್ಕ್ರಿಪ್ಟು ನಾವರೆಗೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ನಾನು ಆಮೇಲೆ ಗಿರೀಶ್ ಕಾಸರವಳ್ಳಿ ಅವರು ಬಂದು ಮುಹೂರ್ತಕ್ಕೆ ಬಂದು ಮುಹೂರ್ತ ಮಾಡಿಕೊಟ್ರು ಲಹರಿ ವೇಲು ಅವರು ಮ್ಯೂಸಿಕ್ ಸಪೋರ್ಟ್ ಮಾಡಿ ಮ್ಯೂಸಿಕ್ ಅವರು ಆಡಿಯೋ ರೈಟ್ಸ್ ತೊಗೊಂಡಿದ್ದರು ಥರ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬಂತದು ಆ ಬಾನಾಡಿ ಗೆಲುವು ನಿಮ್ಮನ್ನು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಪ್ರೇರೇಪಣೆ ಮಾಡದೇ ಇರುತ್ತಾ ಮಾಡ್ತು ಆದರೆ ಯಾಕೋ ಇವರು ಮಕ್ಕಳ ಸಿನಿಮಾ ಮಾಡಿದ್ದಾರೆ ಬೇರೆ ಸಿನಿಮಾ ಮಾಡೋಕ್ಕೆ ಇವರಿಗೆ ಶಕ್ತಿ ಇದೆಯೋ ಇಲ್ಲವೋ ಅಂತ ನಿರ್ಮಾಪಕರುಗಳಿಗೆ ಅನುಮಾನ ಬಂತು
ಅಥವಾ ನನ್ನ ಟೈಮ್ ಚೆನ್ನಾಗಿರಲಿಲ್ವೋ. ನಾನು 2015-16 ಟ್ರೈ ಮಾಡಿದ್ರು, ಒಂದು ನಿರ್ಮಾಪಕರು ಸಿಕ್ಕಲಿಲ್ಲ. ಬಟ್ ಆ ಬೇಜಾರಿಲ್ಲ ನನಗೆ, ಯಾಕೆಂದರೆ ಆ ಸಿನಿಮಾ ನೋಡಿದವ್ರಿಗೆ ಅಷ್ಟು ಜನಕ್ಕೂ ಗೊತ್ತು ಅದು ಮಕ್ಕಳ ಸಿನಿಮಾ ಅಲ್ಲ, ದೊಡ್ಡವರಿಗೋಸ್ಕರ ಮಾಡಿ ಸಿನಿಮಾ ಅಂತ. ಯಾಕೆಂದರೆ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾರು ಸರ್ ಮಕ್ಕಳ ಸಿನಿಮಾ ಮಾಡ್ತಾರೆ? ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಥರನೇ ಇತ್ತು ಅದು. ನಾನೇನು ಮಾಡಲಿ, ಅವರೇನೋ ತಿಳ್ಕೊಂಡ್ರೆ ನಾನು ಹೊಣೆನಾ? ನಾನು ಅದು ಪ್ರೂವ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗೋಲ್ಲ. ಟ್ರೈ ಮಾಡೋಷ್ಟು ಮಾಡಿದೆ, ಸೊ ಆಮೇಲೆ ನನ್ನ ಕೈಲಿ ಟ್ರೈ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅದು ರಾಜ್ಯ ಪ್ರಶಸ್ತಿ ಬಂತು, ನಂಜುಂಡೇಗೌಡ ಚಿಲ್ಡ್ರನ್ಸ್ ಇಂಡಿಯಾ ನ್ಯಾಷನಲ್ ಅವಾರ್ಡ್ ಬೆಸ್ಟ್ ಇಂಡಿಯನ್ ಫಿಲಮ್ ಬಂತು. 40 ಸಿನಿಮಾ ಮಕ್ಕಳ ಸಿನಿಮಾ ಇತ್ತು ರಾಜ್ಯ ಪ್ರಶಸ್ತಿನಲ್ಲಿ. ನಾವು ಯಾರು ನಾವು ಕೇಳೋಕ್ಕೆ ಹೋಗಲಿಲ್ಲ, ನಾವು ಪ್ರಶಸ್ತಿ ಕೊಡಿಸಿ ಅಂತ ಕೇಳಬೇಕು, ರೂಟು ಗೊತ್ತಿಲ್ಲ. ಆ ತಾನಾಗೇ ಪ್ರಶಸ್ತಿ ಬಂತು. ಆವಾಗ ನನಗೆ ನಮ್ಮ ಗುರುಗಳು ಗುರುವರ್ಯರು ಏನು ಇದ್ರಲ್ಲ ಪುಟ್ಟಣ್ಣ ಮತ್ತು ಶಂಕರ್ನಾಗು, ಓ ಅವ್ರದ್ದೊಂದು ಶಿಷ್ಯನಾಗಿ ನಾನು ಅವ್ರ ಥರ ಒಂದು ಪ್ರಶಸ್ತಿ ತಗೊಂಡಲ್ಲ ಅಂತ ಒಂದು ಸಮಾಧಾನ ಆಯಿತು. ಈ ಸಮಾಧಾನ ಇನ್ನೊಂದು ಹೆಮ್ಮೆಗೂ ಕಾರಣ ಆಯ್ತೇನೋ ಅಂತ ಅನಿಸುತ್ತೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಜೂರಿಯಾಗಿ ಆಯ್ಕೆ ಆಗ್ತೀರಿ. ಗೊತ್ತಿತ್ತು ನೀವು ಅಲ್ಲಿಗೆ ಲಿಂಕ್ ಮಾಡ್ತೀನಿ ಅಂತೇಳಿ. ಯಾಕೆಂದರೆ ಒಂದು ಚಿತ್ರ ರಾಜ್ಯ ಪ್ರಶಸ್ತಿಗೆ ನಾವು ಸಿನಿಮಾ ಕಳಿಸಿ ಅಲ್ಲಿ ಏನಾಗುತ್ತೋ ಏನೋ ಅಂತ ಕಾಯುವಂಥ ಕುತೂಹಲದಲ್ಲಿ ಇದ್ದಂಥ ವ್ಯಕ್ತಿ ನಾನು. ಬೇರೆ ಸಿನಿಮಾಗಳನ್ನು ನಾನು ಆಯ್ಕೆ ಮಾಡಿ ತೀರ್ಪುಗಾರನಾಗಿ ಕೋರುವ ಸ್ಥಾನಕ್ಕೆ ಹೋಗ್ತೀನಿ ಅಂತ ಅದು ಕೂಡ ಕಲ್ಪನೆ ಇಲ್ಲ ನನಗೆ. 2020-68 ರಾಷ್ಟ್ರೀಯ ಆಯ್ಕೆ ಪ್ರಶಸ್ತಿ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಗೆ ನನ್ನನ್ನು ಒಬ್ಬ ತೀರ್ಪುಗಾರನ ಕರೀತಾರೆ ಅನ್ನೋ ಕಲ್ಪನೆ ನನಗಿಲ್ಲ. ಎಲ್ಲಾಗುತ್ತದೆ ನೀವೆಲ್ಲ ದೆಹಲಿಯಲ್ಲಿ ನಡೆಯುತ್ತೆ. ಅದೊಂದು 4 ಪ್ಯಾನಲ್ ಬರುತ್ತೆ, South 1, South 2, South 3, ಈಸ್ಟ್ ನಾರ್ತ್ ವೆಸ್ಟ್ ಅಂತ ಬರುತ್ತೆ. ನಾನು South 2ನಲ್ಲಿ ನಾವು ಇದ್ದಿದ್ದರಿಂದ ನಮಗೆ ಕನ್ನಡ ಅಂಡ್ ತೆಲುಗು ಬರುತ್ತೆ. ಕನ್ನಡ 55, ತೆಲುಗು 30, 85 ಸಿನಿಮಾದನ್ನು 19 ದಿನದಲ್ಲಿ ನೋಡುವಂಥ ಚಾಲೆಂಜು. ದಿನಕ್ಕೆ ಐದು ಸಿನಿಮಾ ಕಂಪಲ್ಸರಿ ನೋಡಬೇಕು. ಬೇರೆ ಬೇರೆ ವಿಭಾಗದಿಂದ ದೆಹಲಿ, ಮುಂಬೈ, ಅಸ್ಸಾಂ, ಬೆಂಗಾಳ ಕಡೆಯಿಂದೆಲ್ಲ ಅಲ್ಲಿ ಜೂರಿಗಳು ಬಂದಿರ್ತಾರೆ. ತುಂಬ ಅದ್ಭುತವಾದ ಜ್ಞಾನಿಗಳು, ನಿರ್ದೇಶಕರುಗಳು ಬಂದಿರ್ತಾರೆ. ಅವ್ರ ಜೊತೆ ಒಡನಾಟ ಒಂದು 19 ದಿನ. ಒಂದಿಷ್ಟು ಕನ್ನಡ ಸಿನಿಮಾಗಳ ನಾವು ನೋಡುವಿಕೆ, ಅವುಗಳನ್ನು ಆಯ್ಕೆ ಮಾಡುವ ತುಲನೆ ಮಾಡುವಂಥ ಒಂದು ಕಾರ್ಯ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.